ಸಿನಿಮಾ ನೋಡೋದಕ್ಕಿಂತ ಮುಂಚೆ ಒಂದ್ಸರಿ ಟ್ರೈಲರ್ ನ ನೋಡ್ಬಿಡೋಣ ಅಂತ ಒಂದ್ಸರಿ ನೋಡಿದ್ರೆ ಓ ಏನೋ ಲವ್ ಸ್ಟೋರಿ ಇರಬೇಕು ಅಂತ ಅನ್ಕೊಂಡೆ. ಇರ್ಲಿ ಹೆಂಗೋ ನೋಡೋಣ ಅನ್ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲಿ ಕತೆನೇ ಬೇರೆ ಆಗೋಯ್ತು. ನಿಜವಾಗ್ಲೂ ಸಿನಿಮಾ ಈ ರೀತಿ ಇರುತ್ತೆ ಅಂತ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ನಾನು ರಿವ್ಯೂ ಕಡೆ ಬರ್ತೀನಿ, ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಿಮ್ಮ ಚಾನಲಲ್ಲಿ ಯಾವಾಗ್ಲೂ ಬರ್ತಾ ಇರತ್ತೆ. ಶುರು ಮಾಡೋಣ. ಓಕೆ, ಮೊದಲನೇದಾಗಿ ಮೂವಿ ಒನ್ ಲವ್ ಸ್ಟೋರಿ ಕಡೆ ಬಂದ್ಬಿಡ್ತೀನಿ. ಟೈಟಲ್ ಕಾರ್ಡ್ ಅಲ್ಲೇ ಇದೆಯಲ್ಲ ಸಪ್ಲೈಯರ್ ಶಂಕರ್ ಅಂತ, ಇವನೊಂದು ಬಾರಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಚಿಕ್ಕ ವಯಸ್ಸಿಂದನು ಕೂಡ 15-20 ವರ್ಷದಿಂದನು ಅದೇ ಬಾರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಓನರ್ಗೆ ಆನೆಸ್ಟ್ ಆಗಿರ್ತಾನೆ. ಹಿಂಗೆ ಇರಬೇಕಾದ್ರೆ ಸಡನ್ ಆಗಿ ಒಂದು ಹುಡುಗಿ ಜೊತೆ ಲವ್ ಆಗ್ಬಿಡ್ತದೆ. ಲವ್, ರೊಮ್ಯಾನ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಆಗ್ಬಿಡ್ತದೆ. ಅಂತದೆಲ್ಲ ಏನಾಗಲ್ಲ. ಹಿಂಗೆ ಇರ್ಬೇಕಾದ್ರೆ ಸಡನ್ ಆಗಿ ಸ್ಕೂಲ್ ಮಕ್ಕಳುಗಳು ಕಿಡ್ನಾಪ್ ಆಗ್ತಾ ಇರ್ತಾರೆ. ಸಡನ್ ಆಗಿ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಎಲ್ಲ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಸಡನ್ ಆಗಿ ಅವ್ರ ಬಾರ್ ಒಳಗಡೆನೆ ಒಂದ್ ಮರ್ಡರ್ ಬೇರೆ ಆಗೋಗುತ್ತೆ. ಈ ಕಡೆ ಕಿಡ್ನಾಪ್ ಯಾರು ಮಾಡ್ತಾ ಇದಾರೆ, ಇಲ್ಲಿ ಬಾರಲ್ಲಿ ಕೊಲೆ ಯಾರು ಮಾಡಿದ್ರು ಅನ್ನೋದೇ ಸಿನಿಮಾದ ಸಸ್ಪೆನ್ಸ್. ಇದನ್ನೆಲ್ಲ ನೋಡಿದ್ಮೇಲೆ ಕೊನೆಯಲ್ಲಿ ಗೊತ್ತಾಗಿದ್ದು ನನಗೆ ಏನಪ್ಪಾ ಅಂದ್ರೆ ಈ ಸಿನಿಮಾ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ ಅಂತ ಆಮೇಲೆ ಗೊತ್ತಾಗಿದ್ದು. ಟ್ರೈಲರ್ ನೋಡಿದಾಗೆಲ್ಲ ಬರೀ ಓ ಲವ್ ಸ್ಟೋರಿ ಲವ್ ಸ್ಟೋರಿ ಲವ್ ಸ್ಟೋರಿ ಅಂತ ಅನ್ಕೋಬಿಟ್ಟಿದೆ. ಆದ್ರೂ ಕೂಡ ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ರೀತಿ ಮೂಡಿ ಬರುತ್ತೆ ಅಂತ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಆ ರೀತಿ ಮಾಡ್ಬಿಟ್ಟವ್ರೆ, ತುಂಬಾ ಎಕ್ಸ್ಟ್ರಾಡಿನರಿ ಆಗಿದೆ. ಅದು ಅಲ್ಲದೆ ಇದು ಜಸ್ಟ್ ಬಿಗಿನಿಂಗು, ಸೆಕೆಂಡ್ ಚಾಪ್ಟರ್ ಕೂಡ ಬರುತ್ತೆ. ನಾನಂತೂ ವೇಟ್ ಮಾಡ್ತಾ ಇರ್ತೀನಿ. ಇನ್ನು ಮೊದಲನೇದಾಗಿ ಹೀರೋ ವಸಬಾ ಆದ್ರೂ ಕೂಡ ನೀಟಾಗಿ ಕರೆಕ್ಟ್ ಆಗಿ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದು ಮಾತ್ರ ಬಹಳ ತುಂಬಾ ಇಷ್ಟ ಆಯ್ತು. ಅದು ಅಲ್ಲದೆ ಹೀರೋಯಿನ್ ಕೂಡ ಹೊಸಬಳು. ಇವರೆಲ್ಲರ ಆಕ್ಟಿಂಗ್ ಮಾತ್ರ ಏಕ್ದಮ್ ಜಕಾಸ್ ಅಂತಾನೆ ಹೇಳ್ಬೋದು. ಮೊದಲನೇ ಸಿನಿಮಾ ಆದ್ರೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ರೇಂಜ್ ತಗೊಂಡೋಗ್ ನಿಲ್ಸಿದ್ದಾರೆ. ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಈ ಸಿನಿಮಾ. ಅದಕ್ಕೆ ಇನ್ ಸ್ವಲ್ಪ ಪುಷ್ ಅಪ್ ಮಾಡೋದಂತೂ ಪಕ್ಕ. ಇನ್ನು ಫಸ್ಟ್ ಹಾಫ್ ವರ್ಗೂ ಕೂಡ ಒಂದ್ ಸ್ವಲ್ಪ ಎಲ್ಲ ಲ್ಯಾಗ್ ಹೊಡಿತಾ ಇರ್ತು. ಏನಿದು ಈ ತರ ಇದೆಯಲ್ಲ, ಏನೋ ಬೇರೆ ಏನೋ ನಡೀತಾ ಇರಬೇಕು ಅಂತ ಅನ್ಕೊಂಡ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಿಮ್ ಮೈಂಡ್ ಸೆಟ್ ನೇ ಚೇಂಜ್ ಮಾಡ್ಬಿಡ್ತದೆ ಸಿನಿಮಾ. ಏನಿದು ಈ ತರ ಅನ್ನೋ ರೇಂಜ್ಗೆ ನೀವು ಗಾಸ ಬಿಡ್ಬೇಕು. ಆ ಲೆವೆಲ್ ಅಲ್ಲಿ ಸ್ಟೋರಿ ಇರೋದು ಈ ಸಿನಿಮಾದಲ್ಲಿ. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡಿರುವಂತ ರಂಜಿತ್ ಸಿಂಗ್ ರಜಪೂತ್ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ಸ್ಟೋರಿ ಲೈನ್ ಮಾತ್ರ ತುಂಬಾ ಟೂ ಗುಡ್ ಆಗಿದೆ, ಟೂ ಗೆಟ್ ಟೂ ಗುಡ್ ಆಗಿದೆ. ಈ ತರ ಸ್ಟೋರಿಲಿ ದಮ್ಮಿರೋ ಸಿನಿಮಾಗಳು ಕೆಲವೊಂದ್ ಕಡೆ ಎಲ್ಲಾದ್ರೂ ಒಂಚೂರು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರು ಕೂಡ, ಒಂದ್ ಕಡೆ ಎಡವಿದ್ರು ಕೂಡ, ಅಂದ್ರೆ ಎಡಿಟಿಂಗ್ ಅಲ್ಲಿ ಆದ್ರೂ ಕೂಡ ಅಥವಾ ಸಾಂಗ್ಸ್ ಗಳಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಎಡವಿದ್ರೆ, ಚೆನ್ನಾಗಿಲ್ಲ ಅನ್ನೋ ರೇಂಜ್ ಏನಾದ್ರು ಮಾಡಿದಿದ್ರೆ ಸಿನಿಮಾ ಹೆಂಗಿದ್ರು ಕ್ಲಿಕ್ ಆಗ್ಬಿಡುತ್ತೆ. ಯಾಕಂದ್ರೆ ಸ್ಟೋರಿ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ. ಸ್ಟೋರಿನೇ ಚೆನ್ನಾಗಿಲ್ಲ, ಸಾಂಗ್ ಸೂಪರ್ ಹಿಟ್ ಆಗಿದೆ, ತಗೊಂಡ್ ಏನ್ ಮಾಡೋಣ. ಆ ತರ ಸಿನಿಮಾಗಳು ಬಂದಾಗ ಸ್ವಲ್ಪ ಡಿಸಪಾಯಿಂಟ್ ಆಗೋದಂತೂ ಪಕ್ಕ. ಬಟ್ ಈ ಸಿನಿಮಾ ಮಾತ್ರ ನಿಮ್ಮನ್ನ ಡಿಸಪಾಯಿಂಟ್ ಮಾಡದೇ ಇಲ್ಲ. ಆಹಾ, ಏನ್ ಈ ತರ ಆಕ್ಟ್ ಮಾಡೋರೆ, ಏನ್ ಈ ತರ ಸ್ಟೋರಿ, ಸೂಪರ್ ಹಿಟ್ ಅನ್ನೋ ರೇಂಜ್ಗೆ ಖುಷಿ ಖುಷಿಯಾಗಿ ಥಿಯೇಟರ್ ಇಂದ ಹೊರಗಡೆ ಬರ್ತೀರಾ. ಆ ತರ ಫೀಲ್ ಮಾಡೋದಂತೂ ಪಕ್ಕ. ಇನ್ನು ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಈ ಸಿನಿಮಾದಲ್ಲಿ ಒಂದಷ್ಟು ನಿಗೂಢ ಸತ್ಯ ಹಾಗೇನೆ ಒಂದ್ ರೀತಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದಾರೆ. ರಿಯಾಲಿಟಿ ಹೆಂಗಿದೆ, ಒಳಗಡೆ ಏನ್ ನಡೀತಿರ್ತದೆ, ಅದಕ್ಕೆ ನಾವುಗಳೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದೀವಿ ಅನ್ನೋ ರೇಂಜ್ಗೆ ಒಂದು ರಿಯಾಲಿಟಿನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಪೊಲೀಸರಲ್ಲಿ ಎಲ್ಲರೂ ಕೆಟ್ಟವರೇ ಇರ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ. ಒಳ್ಳೆಯವರು ಕೂಡ ಇರ್ತಾರೆ, ಬಟ್ ಕೆಟ್ಟವರು ಅವ್ರನ್ನ ಮುಂದೆ ಬರೋದಕ್ಕೆ ಬಿಡ್ತಾ ಇರಲ್ಲ ಅಷ್ಟೇನೆ. ಅಷ್ಟು ಬಿಟ್ರೆ ಅವರು ಕೆಟ್ಟವ್ರ ಜೊತೆಗೆ ಸೇರ್ಕೊಂಡು ಇನ್ನು ಕೆಟ್ಟವ್ರು ಆಗ್ತಾ ಇರ್ತಾರೆ ಅನ್ನೋ ರೇಂಜ್ ಏನು ಅವ್ರು ಹೋಗೋದಿಲ್ಲ. ಅಕಸ್ಮಾತ್ ಅವ್ರಿಗೂ ಏನಾರು ಪಿತ್ತ ನೆತ್ತಿ ಏರ್ಬಿಟ್ರೆ, ಯಾರೇ ಆಗಿದ್ರು ಸರಿ, ಅವನಿಗಿಂತ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು ಕೂಡ ಸರಿ, ಅವನಿಗೆ ಕಪಾಳಕ್ಕೆ ವಾಡ್ದು ಕೆಲ್ಸನೇ ಬೇಡ ಅನ್ನೋ ರೇಂಜ್ಗೆ ಬಿಟ್ಟು ಬರೋರು ಇದಾರೆ, ಅಥವಾ ಅದನ್ನ ಎಕ್ಸ್ಪೋಸ್ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕಳಿಸಿರೋರು ಕೂಡ ಇದಾರೆ. ಆ ರೀತಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಈ ಸಿನಿಮಾದಲ್ಲಿ ನೋಡಿದೆ, ತುಂಬಾ ಖುಷಿ ಆಯ್ತು. ಇನ್ನು ಸೆಕೆಂಡ್ ಚಾಪ್ಟರ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೆ ನಾನಂತೂ ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ. ನೋಡೋಣ ಸೆಕೆಂಡ್ ಚಾಪ್ಟರ್ ಯಾವಾಗ ಬರುತ್ತೆ, ಅನೌನ್ಸ್ಮೆಂಟ್ ಯಾವಾಗ ಮಾಡ್ತಾರೆ ಅಂತ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್.